ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಶಾಕ್. ಪುಟ್ಟರಾಜು ಮನೆ ಮೇಲೆ ಐಟಿ ರೇಡ್ ನಡೆದಿದ್ದು, ಪುಟ್ಟರಾಜು ಮೈಸೂರು ನಿವಾಸದ ಮೇಲೆ ಐಟಿ ದಾಳಿಯನ್ನ ಕೂಡ ನಡೆಸಲಾಗಿದೆ. ಪುಟ್ಟರಾಜು ಸಂಬಂಧಿಕರ ನಿವಾಸದ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿದ್ದು, ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಶಾಕ್ ಅನ್ನ ಕೊಟ್ಟಿದೆ. ಸಚಿವ ಪುಟ್ಟರಾಜು ಅವರ ಮನೆ ಮೇಲೆ ಐಟಿ ರೇಡ್ ಕೂಡ ನಡೆದಿದೆ. ಈಗಾಗಲೇ ಪುಟ್ಟರಾಜು ಅವರ ಮೈಸೂರು ನಿವಾಸದ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿದೆ. ಪುಟ್ಟರಾಜು ಹಾಗೂ ಸಂಬಂಧಿಕರ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿದ್ದು, ಮೈಸೂರಿನ ಹಳೆ ಜಾವ ಫ್ಯಾಕ್ಟರಿ ಬಳಿ ಇರುವಂತಹ ಅವರ ಮನೆಯ ಮೇಲೆ ದಾಳಿಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮೈಸೂರಿನ ಹಳೆ ಜಾವ ಫ್ಯಾಕ್ಟರಿ ಬಳಿ ಇರುವಂತಹ ಪುಟ್ಟರಾಜು ಅವರ ನಿವಾಸ ಮೇಲೆ ಐಟಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ನಡೆಸಿದ್ದು, ಮತ್ತೆ ಐಟಿ ಶಾಕ್ ಈಗ ಸಚಿವರಾಗಿರುವಂತಹ ಪುಟ್ಟರಾಜು ಅವರಿಗೆ, ಹಾಗೆಯೇ ಪುಟ್ಟರಾಜು ಅವರ ಸಂಬಂಧಿಕರ ನಿವಾಸದ ಮೇಲೂ ಕೂಡ ಈಗಾಗಲೇ ಐಟಿ ದಾಳಿ ನಡೆದಿದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಎಷ್ಟೊತ್ತಿಗೆ ನಡೆದಿದೆ, ಯಾರ್ಯಾರ ಮನೆ ಮೇಲೆ ಐಟಿ ರೇಡ್ ಆಗಿದೆ? ನಮಿತಾ, ಈಗಷ್ಟೇ ಬಂದ ಮಾಹಿತಿ ಆಧಾರದ ಮೇಲೆ ಮೈಸೂರಿನಲ್ಲಿರುವಂತಹ ಸಚಿವ ಸಿ ಎಸ್ ಪುಟ್ಟರಾಜು ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡಿಸಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾರೆ. ಮೈಸೂರಿನಲ್ಲಿ ಸಿ ಎಸ್ ಪುಟ್ಟರಾಜು ಅವರು ಅಪಾರ್ಟ್ಮೆಂಟ್ ಒಂದರಲ್ಲಿ ನಿವಾಸವನ್ನು ಕೊಂಡುಕೊಂಡು ಅಲ್ಲಿ ವಾಸವನ್ನು ಮಾಡುತ್ತಿದ್ದಾರೆ. ಅವರ ಮಂಡ್ಯದಲ್ಲಿರುವಂತಹ ಚಿನಕುರುಳಿ ಮನೆಯ ಜೊತೆ ಮೈಸೂರಿನಲ್ಲೂ ಸಹ ಅವರು ವಾಸವನ್ನು ಇರ್ತಾರೆ. ಪ್ರತಿನಿತ್ಯ ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಕಾರ್ಯಕ್ರಮಗಳು ನಿಗದಿ ಆದಾಗ ಸಂಜೆ ವೇಳೆ ಮೈಸೂರಿನಲ್ಲೂ ಸಹ ಅವರು ಉಳ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಷ್ಟೇ ನಮಗೆ ಲಭ್ಯವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸದ ಬಳಿಯೂ ಸಹ ನಾವು ತೆರಳ್ತಾ ಇದ್ದೇವೆ. ಈಗ ಮಂಡ್ಯ ಮತ್ತು ಅವರ ಆಪ್ತರು ಯಾರ್ಯಾರಿದ್ರು, ಅಲ್ಲೇ ಈ ಹಿಂದೆ ಐಟಿ ದಾಳಿ ಆಗಿತ್ತು, ಆದ್ರೆ ಪುಟ್ಟರಾಜು ಮನೆ ಮೇಲೆ ಐಟಿ ದಾಳಿ ಆಗಿರ್ಲಿಲ್ಲ. ಇದೀಗ ಪುಟ್ಟರಾಜು ಅವರ ಸ್ವಂತ ನಿವಾಸದ ಮೇಲೆ ಐಟಿ ದಾಳಿಯನ್ನು ಮಾಡುವ ಮುಖಾಂತರ ಸಿ ಎಸ್ ಪುಟ್ಟರಾಜು ಅವರಿಗೆ ಒಂದು ರೀತಿಯಾದಂತಹ ಶಾಕ್ ಅನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 10 ದಿನಗಳಿಂದಲೂ ಸಹ ಐಟಿ ದಾಳಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಷ್ಟಾದ್ರೂ ಸಹ ಸಿ ಎಸ್ ಪುಟ್ಟರಾಜು ಅವರು ಮಂಡ್ಯದಲ್ಲಿ ನಿಖಿಲ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಗೆಲುವಿಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಎಲ್ಲ ರೀತಿಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಆ ನಿಟ್ಟಲ್ಲಿ ಅವರನ್ನ ಕುಗ್ಗಿಸುವಂತಹ ಪ್ರಯತ್ನಗಳು ಸಹ ಇದರಿಂದ ಆಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಸಹ ಇದೀಗ ಜೆಡಿಎಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈಗಿರುವ ಮಾಹಿತಿಯ ಪ್ರಕಾರ ಅವರ ಮನೆ ಮೇಲೆ ಎರಡು ತಂಡಗಳಾಗಿ ಆಗಮಿಸಿ ಐಟಿ ದಾಳಿಯನ್ನು ನಡೆಸಿದ್ದಾರೆ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಮುಂದಿನ ಮಾಹಿತಿಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ನವಿತಾ, ಅಂದ್ರೆ ಏನಾದ್ರು ಯಾರ ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಐಟಿ ರೇಡ್ ಆಗಿದೆಯಾ? ಅಂದ್ರೆ ಈಗ ಯಾರ್ಯಾರ ಮನೆ ಮೇಲೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಪುಟ್ಟಪ್ಪ? ನವಿತಾ, ಕಳೆದ ಬಾರಿ ಐಟಿ ದಾಳಿ ಆದಾಗ ಅವರ ಅಣ್ಣನ ಮಕ್ಕಳು ಮತ್ತು ಅವರ ತಮ್ಮನ ಮಕ್ಕಳು ಯಾರ್ಯಾರಿದ್ರು ಅವರ ಮನೆಗಳ ಮೇಲೆ ಐಟಿ ದಾಳಿ ಆಗಿತ್ತು. ಪುಟ್ಟರಾಜು ಅವರ ಸಂಬಂಧಿಕರು ಇರುವಂತದ್ದು ಇಬ್ಬರೇ, ಅವರ ಅಣ್ಣನ ಮಗ ಅಶೋಕ್ ಹಾಗೂ ಅವರ ಮತ್ತೊಬ್ಬ ಅಣ್ಣನ ಮಗನಾದಂತಹ ಶಿವಕುಮಾರ್. ಅವರಿಬ್ಬರ ಮನೆ ಮೇಲೂ ಈಗಾಗಲೇ ಐಟಿ ದಾಳಿ ಆಗಿದೆ. ಈಗ ಸದ್ಯಕ್ಕೆ ಅವರ ಉಳಿದ ಸಂಬಂಧಿಕರು ಯಾರು ಅನ್ನೋದು ಸಾಕಷ್ಟು ರೀತಿಯಾದಂತಹ ಕುತೂಹಲ ವ್ಯಕ್ತವಾಗಿದೆ. ಯಾರಾದ್ರೂ ಬೇರೆ ಸಂಬಂಧಿಕರ ಮನೆ ಮೇಲೂ ಐಟಿ ದಾಳಿ ಆಗಿದೆ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಆದ್ರೂ ಸಹ ಪುಟ್ಟರಾಜು ಮನೆ ಸೇರಿದಂತೆ ಇತರೆ ಮನೆಗಳ ಮೇಲೆ ಐಟಿ ದಾಳಿ ಆಗಿದೆ ಅನ್ನೋ ಮಾಹಿತಿ ಮಾತ್ರ ಲಭ್ಯವಾಗಿರೋದ್ರಿಂದ ಮತ್ತಷ್ಟು ಮಾಹಿತಿಗಳು ಈಗಷ್ಟೇ ಲಭ್ಯವಾಗಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ.